ಪೆನ್ಡ್ರೈವ್ ಕೇಸ್ನಲ್ಲಿ ಜೆಡಿಎಸ್ ಶಾಸಕ ಎ ಮಂಜು ಹೆಸರು, ನವೀನ್ ಗೌಡ ಪೋಸ್ಟ್ಗೆ ಎ ಮಂಜು ಭಾವನಾತ್ಮಕ ಸ್ಪಷ್ಟನೆ. ದೇವೇಗೌಡರ ಕುಟುಂಬಕ್ಕೆ ಕನಸಲ್ಲೂ ಮೋಸ ಮಾಡಲ್ಲ ದೇವೇಗೌಡರು, ನನ್ನ ರಾಜಕೀಯ ಕೊನೆಗಾಲದ ಗುರು. ಧರ್ಮದ ಏಟು ತಪ್ಪಿದ್ದು ಕರ್ಮದ ಏಟು ತಪ್ಪೋದಿಲ್ಲ, ಸತ್ಯಮೇವ ಜಯತೆ, ಸತ್ಯಕ್ಕೆ ಸಾವಿಲ್ಲ ಅಂತ ಸಂದೇಶವನ್ನ ನೀಡಿದ್ದಾರೆ ಎ ಮಂಜು. ನವೀನ್ ಗೌಡ ಪ್ರಕರಣದ ಪೆನ್ಡ್ರೈವ್ ರಿಲೀಸ್ಗೆ ಸಂಬಂಧಪಟ್ಟ ಹಾಗೆ ದಾಖಲಾಗಿರುವಂತಹ ಪ್ರಕರಣದಲ್ಲಿ ನವೀನ್ ಗೌಡ ಕೂಡ ಆರೋಪಿ. ಆತ ಮಾಡಿದ್ದಂತಹ ಒಂದು ಪೋಸ್ಟ್ನಲ್ಲಿ ಎ ಮಂಜು ವಿರುದ್ಧ ಆತ ನೇರವಾದಂತಹ ಆರೋಪವನ್ನ ಮಾಡಿದ್ದ. ವಿಡಿಯೋನ ವೈರಲ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ನವೀನ್ ಗೌಡ ಪೋಸ್ಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು, ಎ ಮಂಜು ಮತ್ತೊಂದು ಭಾವನಾತ್ಮಕ ಪೋಸ್ಟ್ ಅನ್ನ ಹಾಕಿ ನವೀನ್ ಗೌಡ ಆರೋಪಕ್ಕೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಮಹಾನಾಯಕ ಎ ಮಂಜು ಅವರೇ ಅನ್ನುವಂತಹ ಆರೋಪವನ್ನ ನವೀನ್ ಗೌಡ ಮಾಡಿದ್ದ. ಅದಕ್ಕುತ್ತರವನ್ನ ಕೊಟ್ಟಿರುವಂತಹ ಎ ಮಂಜು ಭಾವನಾತ್ಮಕ ಪೋಸ್ಟ್ ಒಂದನ್ನ ಫೇಸ್ಬುಕ್ನಲ್ಲಿ ಹಾಕಿದ್ದಾರೆ. ನಾನು ವಿದ್ಯಾರ್ಥಿ ದಿನಗಳಲ್ಲಿ ರಾಜಕೀಯಕ್ಕೆ ಬಂದವನು, ಆವತ್ತೇ ನನ್ನನ್ನು ಗುರುತಿಸಿದ್ದ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಇವತ್ತು ನನ್ನ ರಾಜಕೀಯ ಕೊನೆಗಾಲದ ಗುರುವಾಗಿರೋದು. ರಾಜಕೀಯ ಕೊನೆಗಾಲದಲ್ಲಿ ನನ್ನ ಕೈ ಹಿಡಿದವರು ಸನ್ಮಾನ್ಯ ಎಚ್ ಡಿ ದೇವೇಗೌಡರು. ನಾನು ಅವರ ವಿರುದ್ಧ ರಾಜಕಾರಣವನ್ನು ಸತತ 25 ವರ್ಷಗಳ ಕಾಲ ಮಾಡಿದ ನಿಜ, ಆದರೆ ನಾನು ಅಂದಿನ ಕಾಲಘಟ್ಟಕ್ಕೆ ರಾಜಕೀಯವಾಗಿ ವೈರಿಯೇ ಹೊರತು ಅವರ ತೇಜೋವಧಿ ಮಾಡುವಷ್ಟು ಕೆಳಮಟ್ಟದ ರಾಜಕಾರಣ ಮಾಡಿಲ್ಲ, ಮಾಡುವುದೂ ಇಲ್ಲ ಅನ್ನೋದು ಹಾಸನದ ಜನತೆಗೆ ತಿಳಿದಿರುವಂತಹ ವಿಚಾರ. ಅವರ ಕುಟುಂಬಕ್ಕೆ ದ್ರೋಹ ಮಾಡುವಂತಹ ಕೆಲಸ ಮಾಡಿಲ್ಲ, ನನ್ನ ಕನಸಿನಲ್ಲೂ ಕೂಡ ಮಾಡುವವನು ನಾನಲ್ಲ. ಪ್ರಜ್ವಲ್ ವಿರುದ್ಧ 2019ರಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದು ನಿಜ, ಆದರೆ ಅದು ಚುನಾವಣಾ ಸಂದರ್ಭದಲ್ಲಿ ನಾಮಪತ್ರದಲ್ಲಿ ಆದಂತಹ ಏರುಪೇರುಗಳ ಬಗ್ಗೆ ಹೊರತು ದೇವೇಗೌಡರ ಕುಟುಂಬದ ವಿರುದ್ಧವಾಗಿಯಲ್ಲ. ಪೆನ್ಡ್ರೈವ್ ಪ್ರಕರಣದಿಂದ ದೇವೇಗೌಡರು ಮಾನಸಿಕವಾಗಿ ಬಹಳ ನೊಂದಿದ್ದಾರೆ. ಅವರನ್ನ ಮೊನ್ನೆ ಭೇಟಿ ಮಾಡಿದಾಗ ಈ ವಿಚಾರದ ಬಗ್ಗೆ ನನಗ್ಯಾಕೆ ಮೊದಲೇ ತಿಳಿಸಲಿಲ್ಲ ಅಂತ ಕೇಳಿದ್ರು. ಆಗ ನನ್ನ ಮನಸ್ಸಿಗೆ ಬಹಳ ನೋವಾಗಿದ್ದು ಸತ್ಯ, ಆದರೆ ವಿಷಯ ನನ್ನ ಗಮನಕ್ಕೆ ಬಂದಿದ್ದೇ ತಡವಾಗಿ. ಹೀಗಿರುವ ನನ್ನ ತಂದೆಯ ಸಮಾನರಾದ ದೊಡ್ಡ ಗೌಡರಿಗೆ ನಾನು ಉತ್ತರ ಕೊಡುವುದಾದ್ರೂ ಏನು ಅನ್ನುವಂಥ ಈ ರೀತಿಯಾಗಿ ಹಲವು ರೀತಿಯ ಭಾವನಾತ್ಮಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಎ ಮಂಜು ಫೇಸ್ಬುಕ್ನಲ್ಲಿ ಪೋಸ್ಟನ್ನ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.